ನನ್ನ ಮಗನ್ ಇದು ಹುಚ್ಚ ವೆಂಕಟ್ ಮಾತಾಡ್ತಾ ಇರೋದು. ಹೆಣ್ಮಕ್ಳು ಕಣ್ಣೀರು ನಾನು ನೋಡೋಕ್ಕಾಗಲ್ಲ, ಹೆಣ್ಮಕ್ಳು ಕಣ್ಣೀರು ಬರ್ಸ್ಕೊಡ್ದು. ನಮ್ಮ ಮನೇಲಿ ಒಂದು ತಾಯಿ ಇರ್ತಾರೆ, ನಮ್ಮ ತಂಗಿ ಇರ್ತಾರೆ, ಅಕ್ಕ ಇರ್ತಾರೆ. ಆ ಹೆಣ್ಮಕ್ಳದು ಕಣ್ಣಲ್ಲಿ ನೀರು ಬರ್ಸ್ತೀರಾ? ಇಲ್ಲ ತಾನೆ. ಅಂಡ್ ಬರ್ಸೋ ತಪ್ಪು ತಾನೆ. ಅಂಡ್ ಯಾರ್ಯಾರು ವಿಜಯಲಕ್ಷ್ಮಿ ಸಿಸ್ಟರ್ ವಿರೋಧವಾಗಿ ಮಾತಾಡ್ತಿದ್ದೀರೋ ಎಲ್ಲ ಮಾತುಗಳು ನಿಲ್ಲಿಸ್ಬೇಕು. ನೀವು ದುಡ್ಡು ಕೊಡಬೇಡಿ, ಅವ್ರ ಕಣ್ಣಲ್ಲಿ ನೀರು ಬರ್ಸ್ಕೊಡ್ದು, ಅವ್ರ ಕಣ್ಣೀರು ಹಾಕ್ಕೊಡ್ದು. ಅವ್ರು ಪಡ್ತಿರೋ ಕಷ್ಟ ಎಷ್ಟು ಗೊತ್ತಾ? ಅಂಡ್ ಜನರು ನೀವು ದುಡ್ಡು ಕೊಟ್ಟಿದ್ದೀರಾ, ಅವ್ರ ಪರವಾಗಿ ನಿಂತಿದ್ದೀರಾ, ಬರೀ ದುಡ್ಡು ಕೊಟ್ಟರೆ ಸಾಲದು, ಅವ್ರ ಕಣ್ಣೀರಲ್ಲೂ ಜೊತೆಯಲ್ಲಿರಬೇಕು. ಅವ್ರ ಕಣ್ಣೀರು ಒರೆಸೋಕ್ಕೆ, ಅವ್ರ ಕಣ್ಣೀರು ಬರ್ಸೋರು ವಿರುದ್ಧವಾಗಿರೋಕ್ಕೆ. ಆ್ಯಂಡ್ ಇದು ನಾನು ಹೇಳ್ತಾ ಇರೋದು ಯೋಗೇಶ್, ನಾಳೆ ನೀನು ಒಂದು ಫಿಲಿಮ್ ಚೇಂಬರಲ್ಲಿ ಲೆಟ್ರ್ ಕೊಡಬೇಕು. ಇನ್ಮೇಲೆ ಯಾವುದೇ ಚಾನಲ್ಗೂ ಅವ್ರ ವಿರುದ್ಧವಾಗಿ ಮಾತಾಡ್ಕೊಡ್ದು, ಅವ್ರ ವಿರುದ್ಧವಾಗಿ ವಿಷಯಗಳು ಎತ್ಕೊಡ್ದು. ಆಯಿತಾ? ನಮ್ಮ ಮನೇಲಿ ಒಂದು ತಾಯಿ ಇರ್ತಾರೆ, ತಂಗಿ ಇರ್ತಾರೆ, ಅಕ್ಕ ಇರ್ತಾರೆ. ಅವ್ರ ಕಣ್ಣಲ್ಲಿ ನೀರು ಬರ್ತೀರಾ, ಅವ್ರ ಬಗ್ಗೆ ಮಾತಾಡ್ತೀರಾ? ಹೇಳೋ ಸೆನ್ಸಿಟಿವ್ ತಾನೇ. ಒಂದು ಹೆಣ್ಣಿನ ಜೀವನ ಈ ಮಾತಾಡೋಕ್ಕೇನು ಮಾತಾಡ್ಬಿಡ್ತೀರಾ? ಬಟ್ ಹೆಣ್ಣಿನ ಜೀವನ ಎಷ್ಟು ಸೂಕ್ಷ್ಮ ಅನ್ನೋದು ನಿಮ್ಗೆ ಗೊತ್ತಾ? ಆ್ಯಂಡ್ ಅವ್ರು ಅನುಭವಿಸ್ತಿರೋ ನೋವು ನಿಮ್ಗೆ ಗೊತ್ತಾ? ನಾಳೆ 11ನೇ ದಿನ ಅವರಮ್ಮ ತಿಥಿ. ಆ್ಯಂಡ್ ಆ ನೋವಲ್ಲಿ ಅವರೇ ಇನ್ನೊಂದು ಸಿಸ್ಟರು, ಉಷಾ ಸಿಸ್ಟರ್, ಅವ್ರ ಸಿಸ್ಟರು ಬೆಡ್ ಮೇಲೆ ಅವರೇ, ಅವನ್ನೂ ನೋಡ್ಕೊತವ್ರೆ. ಆ್ಯಂಡ್ ಎಲ್ಲರೂ ಹೆಣ್ಣಿನ ಪರವಾಗಿ ಬರಬೇಕು. ಯಾಕಂದರೆ ನಾವು ನಮಗೂ ತಾಯಿ ಇರ್ತಾರಲ್ವ, ನಾವು ತಾಯಿ ಕಣ್ಣೀರು ಬರ್ಸೋಕ್ಕೆ ಇಷ್ಟಪಡ್ತೀರಾ? ಇಲ್ಲ ತಾನೆ. ಹಂಗೆ ವಿಜಯಲಕ್ಷ್ಮಿ ಸಿಸ್ಟರ್ ಕಣ್ಣಲ್ಲಿ ಯಾರೂ ಬರ್ಸ್ಕೊಡ್ದು, ಅವ್ರ ನೋವುಗಳು ಅಷ್ಟಿದೆ. ಆ್ಯಂಡ್ ಯಾರು ಸುಮ್ಮ ಸುಮ್ಮನೆ ಸ್ಟೇಟ್ಮೆಂಟ್ಗಳು, ಕಾಂಟ್ರವರ್ಸಿಗೆ ಸುಮ್ಮ ಸುಮ್ಮನೆ ಯಾವ್ದಾದ್ರು ಸ್ಟೇಟ್ಮೆಂಟ್ಗಳು ಕೊಡೋದು, ಅವ್ರ ಬಗ್ಗೆ ಹುಷಾರು, ಆ ಥರ ಹೋಗ್ಕೊಡೋದು. ನಾನು ವಿಜಯಲಕ್ಷ್ಮಿ ಸಿಸ್ಟರ್ ಪರವಾಗಿರ್ತೀನಿ. ಯಾವ ಥರ ಬೇಕಾದ್ರೂ ವಿರುದ್ಧವಾಗಿ ಹೋಗೋಕ್ಕೆ ನಾನು ರೆಡಿ. ಆ್ಯಂಡ್ ಅದು ಒಂದು ತಾಯಿ ಕಣ್ಣೀರು ಒರೆಸೋಕ್ಕೆ ಅರ್ಥ ಆಯ್ತು. ನನ್ನ ಮಗನ್ ಇದು ಹುಚ್ಚ ವೆಂಕಟ್ ಮಾತಾಡ್ತಾ ಇರೋದು. ಹೆಣ್ಮಕ್ಳು ಕಣ್ಣೀರು ನಾನು ನೋಡೋಕ್ಕಾಗಲ್ಲ, ಹೆಣ್ಮಕ್ಳು ಕಣ್ಣೀರು ಬರ್ಸ್ಕೊಡ್ದು. ನಮ್ಮ ಮನೇಲಿ ಒಂದು ತಾಯಿ ಇರ್ತಾರೆ, ನಮ್ಮ ತಂಗಿ ಇರ್ತಾರೆ, ಅಕ್ಕ ಇರ್ತಾರೆ. ಆ ಹೆಣ್ಮಕ್ಳದು ಕಣ್ಣಲ್ಲಿ ನೀರು ಬರ್ಸ್ತೀರಾ? ಇಲ್ಲ ತಾನೆ. ಆ್ಯಂಡ್ ಬರ್ಸೋ ತಪ್ಪು ತಾನೆ. ಆ್ಯಂಡ್ ಯಾರ್ಯಾರು ವಿಜಯಲಕ್ಷ್ಮಿ ಸಿಸ್ಟರ್ ವಿರೋಧವಾಗಿ ಮಾತಾಡ್ತಿದ್ದೀರೋ ಎಲ್ಲ ಮಾತುಗಳು ನಿಲ್ಲಿಸ್ಬೇಕು. ನೀವು ದುಡ್ಡು ಕೊಡಬೇಡಿ, ಅವ್ರ ಕಣ್ಣಲ್ಲಿ ನೀರು ಬರ್ಸ್ಕೊಡ್ದು, ಅವ್ರ ಕಣ್ಣೀರು ಹಾಕ್ಕೊಡ್ದು. ಅವ್ರು ಪಡ್ತಿರೋ ಕಷ್ಟ ಎಷ್ಟು ಗೊತ್ತಾ? ಅಂಡ್ ಜನರು ನೀವು ದುಡ್ಡು ಕೊಟ್ಟಿದ್ದೀರಾ, ಅವ್ರ ಪರವಾಗಿ ನಿಂತಿದ್ದೀರಾ, ಬರೀ ದುಡ್ಡು ಕೊಟ್ಟರೆ ಸಾಲದು, ಅವ್ರ ಕಣ್ಣೀರಲ್ಲೂ ಜೊತೆಯಲ್ಲಿರಬೇಕು. ಅವ್ರ ಕಣ್ಣೀರು ಒರೆಸೋಕ್ಕೆ, ಅವ್ರ ಕಣ್ಣೀರು ಬರ್ಸೋರು ವಿರುದ್ಧವಾಗಿರೋಕ್ಕೆ. ಆ್ಯಂಡ್ ಇದು ನಾನು ಹೇಳ್ತಾ ಇರೋದು ಯೋಗೇಶ್, ನಾಳೆ ನೀನು ಒಂದು ಫಿಲಿಮ್ ಚೇಂಬರಲ್ಲಿ ಲೆಟ್ರ್ ಕೊಡಬೇಕು. ಇನ್ಮೇಲೆ ಯಾವುದೇ ಚಾನಲ್ಗೂ ಅವ್ರ ವಿರುದ್ಧವಾಗಿ ಮಾತಾಡ್ಕೊಡ್ದು, ಅವ್ರ ವಿರುದ್ಧವಾಗಿ ವಿಷಯಗಳು ಎತ್ಕೊಡ್ದು. ಆಯಿತಾ? ನಮ್ಮ ಮನೇಲಿ ಒಂದು ತಾಯಿ ಇರ್ತಾರೆ, ತಂಗಿ ಇರ್ತಾರೆ, ಅಕ್ಕ ಇರ್ತಾರೆ. ಅವ್ರ ಕಣ್ಣಲ್ಲಿ ನೀರು ಬರ್ಸ್ತೀರಾ, ಅವ್ರ ಬಗ್ಗೆ ಮಾತಾಡ್ತೀರಾ? ಹೇಳೋ ಸೆನ್ಸಿಟಿವ್ ತಾನೇ. ಒಂದು ಹೆಣ್ಣಿನ ಜೀವನ ಈ ಮಾತಾಡೋಕ್ಕೇನು ಮಾತಾಡ್ಬಿಡ್ತೀರಾ? ಬಟ್ ಹೆಣ್ಣಿನ ಜೀವನ ಎಷ್ಟು ಸೂಕ್ಷ್ಮ ಅನ್ನೋದು ನಿಮ್ಗೆ ಗೊತ್ತಾ? ಆ್ಯಂಡ್ ಅವ್ರು ಅನುಭವಿಸ್ತಿರೋ ನೋವು ನಿಮ್ಗೆ ಗೊತ್ತಾ? ನಾಳೆ 11ನೇ ದಿನ ಅವರಮ್ಮ ತಿಥಿ. ಆ್ಯಂಡ್ ಆ ನೋವಲ್ಲಿ ಅವರೇ ಇನ್ನೊಂದು ಸಿಸ್ಟರು, ಉಷಾ ಸಿಸ್ಟರ್, ಅವ್ರ ಸಿಸ್ಟರು ಬೆಡ್ ಮೇಲೆ ಅವರೇ, ಅವನ್ನೂ ನೋಡ್ಕೊತವ್ರೆ. ಆ್ಯಂಡ್ ಎಲ್ಲರೂ ಹೆಣ್ಣಿನ ಪರವಾಗಿ ಬರಬೇಕು. ಯಾಕಂದರೆ ನಾವು ನಮಗೂ ತಾಯಿ ಇರ್ತಾರಲ್ವ, ನಾವು ತಾಯಿ ಕಣ್ಣೀರು ಬರ್ಸೋಕ್ಕೆ ಇಷ್ಟಪಡ್ತೀರಾ? ಇಲ್ಲ ತಾನೆ. ಹಂಗೆ ವಿಜಯಲಕ್ಷ್ಮಿ ಸಿಸ್ಟರ್ ಕಣ್ಣಲ್ಲಿ ಯಾರೂ ಬರ್ಸ್ಕೊಡ್ದು, ಅವ್ರ ನೋವುಗಳು ಅಷ್ಟಿದೆ. ಆ್ಯಂಡ್ ಯಾರು ಸುಮ್ಮ ಸುಮ್ಮನೆ ಸ್ಟೇಟ್ಮೆಂಟ್ಗಳು, ಕಾಂಟ್ರವರ್ಸಿಗೆ ಸುಮ್ಮ ಸುಮ್ಮನೆ ಯಾವ್ದಾದ್ರು ಸ್ಟೇಟ್ಮೆಂಟ್ಗಳು ಕೊಡೋದು, ಅವ್ರ ಬಗ್ಗೆ ಹುಷಾರು, ಆ ಥರ ಹೋಗ್ಕೊಡೋದು. ನಾನು ವಿಜಯಲಕ್ಷ್ಮಿ ಸಿಸ್ಟರ್ ಪರವಾಗಿರ್ತೀನಿ. ಯಾವ ಥರ ಬೇಕಾದ್ರೂ ವಿರುದ್ಧವಾಗಿ ಹೋಗೋಕ್ಕೆ ನಾನು ರೆಡಿ. ಆ್ಯಂಡ್ ಅದು ಒಂದು ತಾಯಿ ಕಣ್ಣೀರು ಒರೆಸೋಕ್ಕೆ ಅರ್ಥ ಆಯ್ತು.